ಹುಕ್ಕೇರಿ ಪಟ್ಟಣದ ಗಜಬರವಾಡಿ ಬೈಪಾಸ್ ರಸ್ತೆಯಲ್ಲಿ 3.30 ಕೋಟಿ ವೆಚ್ಚದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಅಡಿಗಲು ಸಮಾರಂಭ ನೆರವೇರಿಸಲಾಯಿತು. ನಂತರ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತಿ ಹಾಗೂ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್ ಪೂಜೆ ಸಲ್ಲಿಸಿ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, ದಿವಂಗತ ಉಮೇಶ್ ಕತ್ತಿ ಅವರ ಸತತ ಪ್ರಯತ್ನದಿಂದ ಹುಕ್ಕೇರಿ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡುವ ನಿಟ್ಟಿನಲ್ಲಿ ಹುಕ್ಕೇರಿ ಪಟ್ಟಣದ ಗಜಬರವಾಡಿ ಬೈಪಾಸ್ ರಸ್ತೆಯಲ್ಲಿ 3.30 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಶಾಲಾ ಕೊಠಡಿಗಳ ಅಡಿಗಲು ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. 6ರಿಂದ 10ನೇ ತರಗತಿ ಶಾಲೆ ಕಲಿಯುವ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಸುಸಜ್ಜಿತವಾಗಿರುವ ಪರಿಪೂರ್ಣವಾಗಿರುವ ಕಟ್ಟಡ ಇದಾಗಿದ್ದು, ಗುತ್ತಿಗೆದಾರರು ಗುಣಮಟ್ಟದಿಂದ ಕೂಡಿರತಕ್ಕಂತಹ ಕಟ್ಟಡ ಇದಾಗಬೇಕು. ಪುರಸಭೆ ತಾಲೂಕಾಡಳಿತ ಈ ಸ್ಥಳದಲ್ಲಿ ವಸತಿ ಶಾಲೆಗಳಿಗೆ ಸರಿಯಾಗಿ ವಾತಾವರಣ ನಿರ್ಮಿಸಬೇಕು ಎಂದು ಹೇಳಿದರು. ಶಾಲೆಯ ಕಲಿಯೋ ಹುಡುಗರಿಗೆ 6ರಿಂದ 10ನೇವರೆಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. 6ರಿಂದ 10ನೇವರೆಗೆ ಶಾಲೆ ಕಲಿಯುವಂತ ಹುಡುಗರಿಗೆ ಏನು ಮೂಲಭೂತ ಸೌಕರ್ಯ ಆ ಒಂದು ಕಟ್ಟಡದಲ್ಲಿ ಬೇಕು ಅವೆಲ್ಲವುಗಳನ್ನು ಅಳವಡಿಸುವ ಮುಖಾಂತರ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಪರಿಪೂರ್ಣ ಶಿಕ್ಷಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಈ ಕಟ್ಟಡ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಒಂದು ಯೋಜನೆಯಲ್ಲಿ ಹುಕ್ಕೇರಿಯಲ್ಲಿ ಕಟ್ತಾ ಇದೆ. ಇದಕ್ಕೆ ಕಾಂಟ್ರಾಕ್ಟರ್ನಾಗಿ ಶ್ರೀಯುತ ನಂದಗಾಯಿ ಅವರನ್ನು ನೇಮಿಸಿದ್ದೀವಿ. ಜೊತೆಗೆ ಜಿಲ್ಲೆಯ ಈ ಒಂದು ಇಲಾಖೆ ಅಧಿಕಾರಿಗಳು, ತಾಲೂಕಿನ ಈ ಒಂದು ಇಲಾಖೆ ಅಧಿಕಾರಿಗಳು, ಜೊತೆಗೆ ನಮ್ಮ PWDಯ ಅಧಿಕಾರಿಗಳು ಸಹಿತ ಗುಣಮಟ್ಟದಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಮಾಡ್ಕೊಳ್ಳದೇನೆ ಬಹುಶಃ ಒಳ್ಳೆಯ ಗುಣಮಟ್ಟದಿಂದ ಕೂಡಿರತಕ್ಕಂಥ ಒಂದು ಶಾಲೆಯಾಗಿದ್ದು ಪರಿವರ್ತ ಆಗಬೇಕು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ, ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂದ್, ಪುರಸಭೆ ಸದಸ್ಯ ಫರೀದಾ ಮುಲ್ಲಾ, ರಾಜೇಶ್ ಮುನ್ನೊಳ್ಳಿ, ಭೀಮ್ಸಿ ಗೋರಖನಾಥ್, ಹೀರಾ ಶುಗರ್ ಕಾರ್ಖಾನೆ ನಿರ್ದೇಶಕ ಅಶೋಕ್ ಪಟ್ಟಣ್ ಶೆಟ್ಟಿ, ಮುಖಂಡರಾದ ಜಯಗೌಡ ಪಾಟೀಲ್, ಪರಗೌಡ ಪಾಟೀಲ್, ಗುರು ಕುಲಕರ್ಣಿ, ಮೋಮಿನ್ ದಾದಾ, ಅಪ್ಪುಶಿ ತುಬ್ಜಿ, ಸುಹಾಸ್ ನೂಲಿ ಮತ್ತು ಅಪಾರ ಕಾರ್ಯಕರ್ತರು, ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.